ಕಾಂಗ್ರೆಸ್ ನಿಂದ ಗೆಲ್ತಿದ್ದು ಮುನಿರತ್ನ ಮೋ ಇವಾಗ ಬೇರೆ ಪಕ್ಷಕ್ಕೆ ಹೋಗ್ತಾರೆ. ಒಬ್ಬರೇ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡ್ರು ಅವ್ರು ಗೆಲ್ತಾರೆ. ಯಾಕೆ ಸರ್ ವೋಟ್ ಹಾಕ್ಬೇಕು ಮುನಿರತ್ನ ಅವರು? ಜೆಪಿ ಪಾರ್ಕ್ ಸ್ವಲ್ಪ ಕೆಲಸ ನಡೀತಾ ಇದೆ, ಸ್ವಲ್ಪ ಬೇಗ ಮಾಡಿದ್ರೆ ಅನುಕೂಲ ಆಗುತ್ತೆ. ಏನಾದ್ರೂ ಫೈಟ್ ಇದೆಯಾ ಮುನಿರತ್ನ ಅವ್ರಿಗೊಂದು? ಕುಸುಮಾರ್ ಆದ್ರೂ ಅವಾಗ ಒಂದ್ಸಲಿ ಎರಡು ಸಲ ಬಂದು ಹೋಗಿದ್ದಾರೆ, 100ಕ್ಕೆ 101% ಅವ್ರು ಗೆಲ್ತಾರೆ. ಕಾಂಗ್ರೆಸ್ ನಿಂದ ಸಿದ್ದರಾಮಯ್ಯ ಆಮೇಲೆ ಡಿ ಕೆ ಶಿವಕುಮಾರ್ ರೇಸ್ ನಲ್ಲಿ ಅವರು. ಎಲೆಕ್ಷನ್ ಅದು ಗಿಮಿಕ್, ಜನಕ್ಕೆ ಗೊತ್ತಾಗ್ಬಿಡುತ್ತೆ. ಡಬಲ್ ಇಂಜಿನ್ ಸರ್ಕಾರ ಬಂದ್ರೆ ಜನಕ್ಕೆ ಒಳ್ಳೇದು. ಸೊ ಅಭಿವೃದ್ಧಿ ಆಗ್ತಿದೆ ಕರ್ನಾಟಕ. ಈಗ ಎಲೆಕ್ಷನ್ ಬಂದ ಇದ್ಬಿಟ್ಟು ಎಲ್ಲ ಕಡೆ ರೋಡ್ ಮಾಡ್ತಾ ಇದ್ದಾರೆ. ನಿಮ್ಮ ಏರಿಯಾದಲ್ಲಿ ಏನು ಸಮಸ್ಯೆ ಇಲ್ಲ? ಯಾವುದು ಫ್ರೀ ಬರಲ್ಲ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್, ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಸರ್ ನಮಸ್ತೆ, ನಿಮ್ಮ ಹೆಸರು? ಶಿವಣ್ಣ. ಸರ್ ಈಗ ಎಷ್ಟು ವರ್ಷದಿಂದ ನೀವು ಇಲ್ಲಿ ವಾಸವಾಗಿದ್ದೀರಿ? ಸುಮಾರು ವರ್ಷ ಆಯ್ತು, 23-24 ವರ್ಷ. ಶಾಸಕರು ಬಂದ್ರು, ಚೇಂಜ್ ಆದ್ರು, ಅಭಿವೃದ್ಧಿಗಳೆಲ್ಲ ಆಗಿದೆ, ಹೇಗ ಅನ್ಸುತ್ತೆ ನಿಮಗೆ ನಿಮ್ಮ ಏರಿಯಾ? ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾ ಇದ್ದಾರೆ ಮುನಿರತ್ನ ಸರ್, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಜನಸ್ಪಂದನೆಗೆ ಇದು ಕೊಡ್ತಾರೆ, ಹೋದ್ರೆ ಮಾತಾಡಿಸಿ ಏನು ತೊಂದರೆ ಇದೆ ಅಂತ ಕೇಳಿ ಮಾಡುತ್ತಾರೆ, ಕೆಲಸ ಮಾಡ್ತಾರೆ, ತೊಂದರೆ ಏನಿಲ್ಲ. ಕಳೆದ 3 ಬಾರಿ ಕೂಡ ಅವರೇ ಇಲ್ಲಿ ಶಾಸಕರು, ಪಕ್ಷ ಚೇಂಜ್ ಮಾಡಿದ್ರು, ಬೈ ಎಲೆಕ್ಷನ್ಗಳು ಕೂಡ ಗೆದ್ರು. ಸೊ ಬಿಜೆಪಿ ಅಲ್ಲಿ ಇದ್ದಾರೆ, ಈ ಬಾರಿ ಕೂಡ ಅವ್ರಿಗೆ ಟಿಕೆಟ್ ಇಲ್ಲಿ ಅಂತ ಹೇಳಲಾಗ್ತಾ ಇದೆ. ನೀವೇನು ಹೇಳ್ತೀರಾ, ಗೆಲ್ತಾರ? ಅವ್ ಗೆಲ್ತಾರೆ. ಅವರು ಪಕ್ಷ ಬಿಜೆಪಿ ಇಲ್ಲದೆ ಇದ್ರು, ಯಾವ ಪಕ್ಷದ ಸಪರೇಟ್ ಆಗಿ ಒಬ್ಬರೇ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡ್ರು ಅವ್ರು ಗೆಲ್ತಾರೆ. ಆ ತರ ಕೆಲಸ ಮಾಡಿದ್ದಾರೆ ಇಲ್ಲಿ. ಅಲ್ಲ, ಯಾಕೆ ಸರ್ ವೋಟ್ ಹಾಕ್ಬೇಕು ಮುನಿರತ್ನ ಅವ್ರಿಗೆ, ಯಾಕೆ ಗೆಲ್ಸ್ಬೇಕು ಅವ್ರನ್ನ ಅಂತ? ಸರ್, ಅವರು ಏನೇ ಒಂದು ಯಾವುದೇ ಒಬ್ಬ ಸಣ್ಣ ವ್ಯಕ್ತಿ ಹೋದ್ರು ಅವ್ರಿಗೆ ಸ್ಪಂದನೆ ಮಾಡ್ತಾರೆ, ಏನು ತೊಂದರೆ ಇದೆ ಅಂತ ಕೇಳ್ತಾರೆ, ಅದಕ್ಕೆ ಮಾಡ್ತಾರೆ, ಏನಾಗುತ್ತೋ ಅವ್ರು ಮಾಡ್ತಾರೆ. ಯಾವುದೇ ಆಗಲಿ, ಒಂದು ಲೈಟ್ ಬರ್ತಾ ಇಲ್ಲ, ನೀರು ಬರ್ತಾ ಇಲ್ಲ, ಸರ್ ಹಿಂಗೆ ಹಿಂಗೆ ತೊಂದರೆ ಇದೆ ಅಂದರೆ ಬೇಗ ಸ್ಪಂದನೆ ಮಾಡ್ತಾರೆ. ಓಕೆ, ಸೊ ಹಾಗಾದರೆ ನಿಮ್ಮ ಏರಿಯಾದಲ್ಲಿ ಏನು ಸಮಸ್ಯೆ ಇಲ್ಲ? ಸದ್ಯಕ್ಕೆ ಸಮಸ್ಯೆ ಇಲ್ಲ. ಜೆ ಪಿ ಪಾರ್ಕು ಸ್ವಲ್ಪ ಕೆಲಸ ನಡೀತಾ ಇದೆ, ಸ್ವಲ್ಪ ಬೇಗ ಮಾಡಿದ್ರೆ ಅನುಕೂಲ ಆಗುತ್ತೆ. ವಾಕಿಂಗ್ ಮಾಡೋದು ಒಂದೇ ಸಮಸ್ಯೆ. ಸೊ ವಾಕಿಂಗ್, ಈಗ ವಾಕಿಂಗ್ ಮಾಡೋದಕ್ಕೆ ಅಂತ ಹೇಳೋದು ಜೆ ಪಿ ಪಾರ್ಕು. ಜೆ ಪಿ ಪಾರ್ಕ್ ಕೂಡ ಅಭಿವೃದ್ಧಿ ಆಗ್ತಾ ಇದೆ ವರ್ಷಗಳಲ್ಲಿ. ಸೊ ಏನೇನು ಅಭಿವೃದ್ಧಿ ಆಗಿದೆ ಜೆ ಪಿ ಪಾರ್ಕ್ ಬಗ್ಗೆ? ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವರು ಮನಸ್ಸಲ್ಲಿ ಏನೋ ಇದೆ, ಆ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಆಗುತ್ತೆ ಏರಿಯಾ? ಆಗುತ್ತೆ, ಡೆಫಿನೆಟ್. ಈ ಬಾರಿ ಕೂಡ ಅವ್ರು ಗೆಲ್ತಾರಾ ಅಥವಾ ಕಾಂಗ್ರೆಸ್ ಜೆ ಡಿ ಎಸ್ ಇಂದ ಕೂಡ ಅಭ್ಯರ್ಥಿಗಳಿದ್ದಾರೆ ಇಲ್ಲಿ? ಇಲ್ಲ, 100ಕ್ಕೆ 101% ಅವ್ರು ಗೆಲ್ತಾರೆ. 101% ಈಗ ಕಾಂಗ್ರೆಸ್ ನವರು ಹೇಳ್ತಾವ್ರು, ಇಲ್ಲ ನಾವು ಕಾಂಗ್ರೆಸ್ ನಿಂದ ಗೆಲ್ತಿದ್ದು ಮುನಿರತ್ನ ಮೋ, ಇವಾಗ ಬೇರೆ ಪಕ್ಷಕ್ಕೆ ಹೋಗೋರೆ, ನಾವು ಕಾಂಗ್ರೆಸ್ ಇಂದ ಅಭ್ಯರ್ಥಿಗಳು ಬರ್ತಾ ಇದೀವಿ. ಇಲ್ಲ, ಅವರು ವ್ಯಕ್ತಿ ಒಳ್ಳೆಯವರು, ಕೆಲಸ ಮಾಡ್ತಾರೆ, ಅದು ಮುಖ್ಯ. ಅವ್ರಿಗೆ ನಾವು ಪಕ್ಷ ನೋಡೋಗ್ತಾ ಇಲ್ಲ, ವ್ಯಕ್ತಿ ನೋಡೋ ನಾವು ವೋಟ್ ಹಾಕ್ತಾ ಇದ್ದೀವಿ. ಕಳೆದ ಬಾರಿ ಎಲೆಕ್ಷನ್ ಅಲ್ಲಿ ಕೂಡ ಕುಸುಮಾ ಹನುಮಂತರಾಯಪ್ಪ ಅವ್ರಿಗೆ ಟಿಕೆಟ್ ಕೊಟ್ಟಿದ್ರು ಕಾಂಗ್ರೆಸ್ ನಿಂದ, ಈ ಬಾರಿ ಕೂಡ ಅವ್ರಿಗೆ ಟಿಕೆಟ್. ಅವ್ರು ಹೇಳ್ತಾ ಇದ್ದಾರೆ, ಸರ್ ಜನ ಏನೋ ಸೋಲ್ಸ್ಬಿಟ್ರು, ಈ ಸರಿ ಪಕ್ಕ ನಮ್ಮನೆ ಗೆಲ್ಸ್ತಾರೆ ಅಂತ. ಇದು ಹೇಳಕ್ಕಾಗದಿಲ್ಲ ಸರ್, ಒಟ್ಟಿನಲ್ಲಿ ನಮ್ಮ ಪ್ರಕಾರ ಮುನಿರತ್ನ ಅವರೇ ಗೆಲ್ತಾರೆ. ಏನಾದ್ರೂ ಫೈಟ್ ಇದೆಯಾ ಮುನಿರತ್ನ ಅವ್ರಿಗೊಂದು? ಖಡಕ್ ಆಗಿ ಸ್ಟ್ರಾಂಗ್ ಕಾಂಪಿಟೇಷನ್ ಇಲ್ಲಿ, ಯಾವ ಪಕ್ಷ ಕೊಡ್ಬೋದು, ಯಾರು ಕೊಡ್ಬೋದು ಅಭ್ಯರ್ಥಿ? ಕೊಟ್ಟರೆ ಕಾಂಗ್ರೆಸ್ ಅವ್ರು ಕೊಡ್ಬೋದು ಅಷ್ಟೇ. ಇನ್ನು ಜೆ ಡಿ ಎಸ್ ಅಭ್ಯರ್ಥಿ ಬಗ್ಗೆ ಏನಿಲ್ಲ, ಅವ್ರು ಯಾರು ಈ ಕಡೆ ಬರೋದು ಇಲ್ಲ, ನೋಡೂ ಇಲ್ಲ ನಾವು. ಕುಸುಮಾರ್ ಆದ್ರೂ ಅವಾಗ ಹೋಗ ಒಂದೊಂದ್ ಸಲ ಎರಡೆರಡು ಸಲ ಬಂದು ಹೋಗಿದ್ದಾರೆ ಅವರು. ಅದು ಮುನಿರತ್ನ ಬಿಟ್ರೆ ಅವ್ರು ಬಂದು ಹೋಗಿದ್ದಾರೆ ಅಷ್ಟೇ, ಅವ್ರ ಬಗ್ಗೆ ಅಷ್ಟಾಗಿ ನಮ್ಗೆ ಗೊತ್ತಿಲ್ಲ. ಜೆ ಡಿ ಎಸ್ ನಿಂದ ಅವ್ರು ಯಾರು ಈ ಕಡೆ ನೋಡೇಲ್ಲ ನಾವು. ಇನ್ನು ಡೆಲ್ಲಿಯಲ್ಲಿ ನಾವು ಪವರ್ ಅಲ್ಲಿ ಇದ್ದೀವಿ, ಕರ್ನಾಟಕದಲ್ಲಿ ಇನ್ನೊಂದು ಡೆಲ್ಲಿ ರಿಕ್ರಿಯೇಟ್ ಮಾಡ್ತೀವಿ ಅಂತ ಆಮ್ ಆದ್ಮಿ ಕೂಡ ಎಂಟ್ರಿ ಕೊಟ್ಟಿದೆ ಕರ್ನಾಟಕಕ್ಕೆ. ಇಲ್ಲ ಸಾಧ್ಯನೇ ಇಲ್ಲ ಸರ್, ಎಲ್ಲ ಫ್ರೀ ಕೊಡ್ತಾ ಇದ್ರೆ ಎಲ್ಲ ಫ್ರೀ ಕೊಟ್ರೆ ಆಗೋದಿಲ್ಲ, ಆಮೇಲೆ ನಮ್ಮ ಇಂಡಿಯಾ ಹೋಗಿ ಶ್ರೀಲಂಕಾ ಪಾಕಿಸ್ತಾನ ಆಗ್ಬಿಟ್ರೆ ಕಷ್ಟ, ಯಾವುದು ಫ್ರೀ ಬರಲ್ಲ. ಅಲ್ಲ ಅಲ್ಲ, ಜನಕ್ಕೆ ಸಾಕಾಗ್ಬಿಟೈತೆ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ನ ನೋಡಿ, ಆಮ್ ಆದ್ಮಿ ಪಕ್ಷಕ್ಕೆ ನಮ್ಗೊಂದು ಅವಕಾಶ ಕೊಡ್ತಾರೆ, ನಾವು ಇನ್ನೊಂದು ಮಿನಿ ಡೆಲ್ಲಿ ಮಾಡ್ತೀವಿ ಇಲ್ಲಿ ಅಂತ. ಇಲ್ಲ ಸಾಧ್ಯ ಇಲ್ಲ ಸರ್, ಸಾಧ್ಯ ಇಲ್ಲ. 2023ಕ್ಕೆ ನಾವೇ ಜಾಸ್ತಿ ಲೀಡಿಂಗ್ ಅಲ್ಲಿ ಬರ್ತೀವಿ, ಗೆಲ್ತೀವಿ ಕರ್ನಾಟಕದಲ್ಲಿ. ಇಲ್ಲ ಇಲ್ಲ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಹಾಗಾದ್ರೆ ಅವ್ರಿಗೆ ಇನ್ನೂ ಅವಕಾಶ ಇಲ್ಲ? ಇಲ್ಲ ಇಲ್ಲ. ಆರ್ ಆರ್ ನಗರದಲ್ಲಿ ಇಲ್ಲ, ಕರ್ನಾಟಕದಲ್ಲಿ ಬಂದ್ರೆ ಒಂದ್ 2-3 ಸೀಟ್ ಬರ್ಬೋದು ಅಷ್ಟೇ ಸರ್, ಅಷ್ಟೇ ಅಷ್ಟೇ. ಏನೋ ರಾಜ್ಯದ ವಿಷಯ ಮಾತಾಡೋದಾದ್ರೆ, ರಾಜ್ಯದ ಮುಖ್ಯಮಂತ್ರಿ ಲಿಸ್ಟ್ ನಲ್ಲಿ ಕಾಂಗ್ರೆಸ್ ನಿಂದ ಸಿದ್ದರಾಮಯ್ಯ, ಆಮೇಲೆ ಡಿ ಕೆ ಶಿವಕುಮಾರ್ ರೇಸ್ ನಲ್ಲಿ ಅವರೇ, ಬಿಜೆಪಿ ಇಂದ ಬಸವರಾಜ ಬೊಮ್ಮಾಯಿ ಅವರೇ, ಜೆ ಡಿ ಎಸ್ ಇಂದ ಕುಮಾರಸ್ವಾಮಿ ಅವರೇ. ಯಾರು ಮುಖ್ಯಮಂತ್ರಿ ಆದ್ರೆ ಬಡವ್ರಿಗೆ ಒಳ್ಳೇದು, ಜನತೆಗೆ ಒಳ್ಳೇದು, ಜನರಿಗೆ ಒಳ್ಳೇದು, ನಿಮ್ಗೆ ಏನನ್ಸುತ್ತೆ? ಡಬಲ್ ಇಂಜಿನ್ ಸರ್ಕಾರ ಬಂದ್ರೆ ಜನಕ್ಕೆ ಒಳ್ಳೇದು, ಅಲ್ಲೊಂದು ಸರ್ಕಾರ ಇದೆ ಇಲ್ಲೊಂದು ಸರ್ಕಾರ ಇದ್ರೆ ಅಭಿವೃದ್ಧಿ ಕಮ್ಮಿ ಆಗುತ್ತೆ, ಈಗ ನಾವು ನೋಡ್ದಂಗೆ. ಹಾಗಾದ್ರೆ ಈಗ ಡಬಲ್ ಇಂಜಿನ್ ಸರ್ಕಾರ ಅಂದ್ರೆ ಬಿಜೆಪಿ ಸರ್ಕಾರ ಇದೆ ಎರಡೂ ಕಡೆ? ಹೌದು, ಅವ್ರು ಬಂದ್ರೆ ಅನುಕೂಲ, ಇವ್ರು ಬಂದ್ರೆ ಇಲ್ಲಿಂದ ಅಲ್ಲಿ ಹೋದ್ರೆ ಅಲ್ಲಿಂದ ಏನು ಬರೋದಿಲ್ಲ ಇಲ್ಲಿ, ಅಂದ್ರೆ ಗೊತ್ತಿರೋ ವಿಷಯ, ಲೇಟ್ ಮಾಡ್ತಾರೆ ಬಂದ್ರು. ಹಾಗೆ ಈಗ ಪ್ರೆಸೆಂಟ್ ಆಗಿ ಬಿಜೆಪಿ ಸರ್ಕಾರನೇ ಇದೆ, ನೀವು ಹೇಳಿದಾಗ ಡಬಲ್ ಇಂಜಿನ್ ಸರ್ಕಾರನೇ ಇದೆ. ಸೊ ಅಭಿವೃದ್ಧಿ ಆಗ್ತಿದೆಯಾ ಕರ್ನಾಟಕ? ಸ್ವಲ್ಪ ಆಗ್ತಾ ಇದೆ, ಆಗ್ತಾ ಇದೆ. ಸಬ್ಅರ್ಬನ್ ರೈಲ್ವೆ ಬರ್ತಾ ಇದೆ, ಟ್ರೈನ್ಗಳು ಬರ್ತಾ ಇದ್ದಾವೆ, ಸುಮಾರು ಹೈವೇಗಳು ರೆಡಿ ಆಗ್ತಾ ಇದ್ದಾವೆ. ಈಗ ಎಲೆಕ್ಷನ್ ಬಂದಿದ್ಬಿಟ್ಟು ಎಲ್ಲ ಕಡೆ ರೋಡ್ ಮಾಡ್ತಾ ಇದ್ದಾರೆ, ಇಷ್ಟು ಸಹ ಮಾಡಿರಲಿಲ್ಲ. ಈಗ ಎಲ್ಲ ಕಡೆನೂ ಪ್ರತಿ ಬದಿ ರೋಡರು ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಅದು ಗಿಮಿಕ್ಕು, ಜನಕ್ಕೆ ಗೊತ್ತಾಗ್ಬಿಡುತ್ತೆ.
ಈಗ ಬಿಜೆಪಿ ಸರ್ಕಾರ ಇಲ್ಲಿ ಬರುತ್ತೆ ಅಂತ ಹೇಳ್ತಾರೆ, ಮುನಿರತ್ನ ಅವರು ಗೆಲ್ತಾರೆ ಅಂತ. ಮೋದಿ ಕೂಡ ಬಂದ್ ಬಂದ್ ಹೋಗ್ತಾರೆ, ಎಲ್ಲೋ ಒಂದ್ ಕಡೆ ಮೋದಿ ಅಲೆ ಹೊಡಿತಿದ್ದ ಆರ್ ಆರ್ ನಗರದಲ್ಲಿ ಅಂತ. ಇಲ್ಲ, ಅವ್ರು ಕರ್ನಾಟಕ ಫುಲ್ ಹೊಡಿತಾ ಇದೆ. ಆರ್ ಆರ್ ನಗರ ಅಂತ ಅಲ್ಲ, ಆರ್ ಆರ್ ನಗರದಲ್ಲಿ ಮೋದಿ ಬರದೇ ಇದ್ರು ಮುನಿರತ್ನ ಅವರೇ ಗೆಲ್ತಾರೆ ಗೆಲ್ತಾರೆ. ಪಕ್ಷ ನೋಡಿ ಓಟ್ ಹಾಕ್ತಾರ ಜನ, ಇಲ್ಲಿ ವ್ಯಕ್ತಿ ನೋಡಿ ಓಟ್ ಹಾಕ್ತಾರ? ಹೌದು, ಏನು ನೋಡಿ ಓಟ್ ಹಾಕ್ತಾರೆ? ವ್ಯಕ್ತಿ ನೋಡಿ ಓಟ್ ಹಾಕ್ತಾ ಇದೀವಿ, ಅವರು ಕೆಲಸ ಮಾಡ್ತಾರೆ. ಎಸ್. ಕಡೆದಾಗಿ 2023 ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಮುಂದಿನ ಎಂಎಲ್ಎ ಯಾರಾಗ್ತಾರೆ? ಮುನಿರತ್ನಂ ಸರ್. ಎಸ್.